ಈಗ ಸಕ್ಕರೆ ಕಾಯಿಲೆ ಇರೋರು ಎಷ್ಟು ದಿನಕ್ಕೊಮ್ಮೆ ಸಕ್ಕರೆ ಪ್ರಮಾಣವನ್ನು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಮಾತ್ರೆ ಅಥವಾ ಬೇರೆ ಜೀವನ ಶೈಲಿಯಲ್ಲಿದ್ದರೆ 3 ತಿಂಗಳಿಗೊಮ್ಮೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ತಿಂದ ನಂತರ ಚೆಕ್ ಮಾಡಬೇಕು. ಹಿಂದೆ ಎಷ್ಟೊಂದು ಜನ 1 ಗಂಟೆ ಕಾಲ, 1.5 ಗಂಟೆ, 2 ಗಂಟೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಆದರೆ ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇರೋದು 2 ಗಂಟೆಗಳ ಕಾಲ. ತಿನ್ನಕ್ಕೆ ಯಾವಾಗ ಶುರು ಮಾಡ್ತೀರಾ ತಿಂಡಿನ, ಅದರಿಂದ 2 ಗಂಟೆ ಕಾಲ ಆದಾಗ ಸರಿಯಾಗಿ ಶುಗರ್ ಮತ್ತೆ ಚೆಕ್ ಮಾಡಿದರೆ ಅದು ಒಳ್ಳೆಯದು. ಅಕಸ್ಮಾತ್ ನೀವೇನಾದರೂ ಮಾತ್ರೆಗಳು ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಮೇಲಿದ್ದರೆ ಆ ದಿನ ಕೂಡ ಪ್ರತಿದಿನ ತರಹನೇ ಖಾಲಿ ಹೊಟ್ಟೆದು ಸ್ಯಾಂಪಲ್ ಹಂಗೆ ಕೊಟ್ಟದ ನಂತರ 2 ಗಂಟೆ ಕಾಲ ಆದಮೇಲೆ ಚೆಕ್ ಮಾಡೋಕ್ಕೆ ಮುಂಚೆ ಯಥಾ ಪ್ರಕಾರ ನಿಮ್ಮ ಮಾತ್ರೆಗಳನ್ನು, ಶುಗರ್ದು ಮಾತ್ರೆನೋ ಅಥವಾ ಇನ್ಸುಲಿನ್ ಏನಿರುತ್ತೋ ಅದನ್ನು ಅದೇ ರೀತಿಯಲ್ಲಿ ಹಾಕ್ಕೊಂಡು ಚೆಕ್ ಮಾಡೋದ್ರಿಂದ ಆ ಮಾತ್ರೆ ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಈಗ ಇನ್ಸುಲಿನ್ ಅಂತ ಹೇಳಿದ್ರೆ ಆ ಥರ ಇನ್ಸುಲಿನ್ ತಗೊಳ್ಳೋರು ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಮಾಡಿದರೆ ಸಾಕಾಗಲ್ಲ. ಅದನ್ನು ಡೋಸ್ ಅಡ್ಜಸ್ಟ್ ಮಾಡೋಕ್ಕೆ ಪ್ರತಿ ವಾರನೋ ವಾರದಲ್ಲಿ ಒಂದು ಸತಿನೋ ಅಥವಾ ಕೆಲವರಿಗೆ ಇನ್ಸುಲಿನ್ 2-3 ಬಾರಿ ತಗೊಳ್ಳೋ ಥರ ಇರುತ್ತೆ ಪ್ರತಿ ದಿನಕ್ಕೂ, ಅಂಥವರು ಬೇರೆ ಬೇರೆ ಸಮಯಗಳಲ್ಲಿ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಊಟಕ್ಕೆ ಮುಂಚೆ ಅಥವಾ ಸಂಜೆ ರಾತ್ರಿ ಊಟಕ್ಕೆ ಮುಂಚೆ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಪರೀಕ್ಷೆ ಮಾಡೋದ್ರಿಂದ ನಿಮಗೆ ಇನ್ಸುಲಿನ್ ಹೇಗೆ ಡೋಸ್ ಅಡ್ಜಸ್ಟ್ ಮಾಡೋದು ಅಥವಾ ಮಾತ್ರೆಗಳು ಹೇಗೆ ಡೋಸ್ ಅಡ್ಜಸ್ಟ್ ಮಾಡ್ಬೋದು ಅಂತ ನೋಡ್ಬೋದು. ಅದಲ್ಲದೇ ಸಕ್ಕರೆ ಪ್ರಮಾಣ ಬಹಳ ಕಡಿಮೆ ಆದಲ್ಲಿ ಕೂಡ ನೀವು ಮಧ್ಯದಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳೋ ಅಗತ್ಯ ಇರುತ್ತೆ. ಇದಕ್ಕಾಗಿ ನೀವು ಲ್ಯಾಬ್ಗೆ ಹೋಗಬೇಕಾಗಿಲ್ಲ. ಈಗೆಲ್ಲ ಗ್ಲೂಕೋಮೀಟರ್ ಅಂತ ಒಂದು ಇದೆ, ಅದರಲ್ಲಿ ನೀವು ಮನೆಯಲ್ಲೇ ತಾವಾಗೆ ಮಾಡ್ಕೋಬಹುದು. ಬಹಳ ಸುಲಭವಾಗಿರುವಂಥದ್ದು, ಯಾರು ಬೇಕಾದರೂ ಯಾವ ಸಮಯದಲ್ಲಿ ಮಧ್ಯರಾತ್ರಿಲೂ ಶುಗರ್ ಅನಿಸಿದ್ರೆ ಕೂಡ ಆ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಗ್ಲೂಕೋಮೀಟರ್ ಬಹಳ ಉಪಕಾರಿಯಾಗಿರುತ್ತೆ.